नारायणं निखिल पूर्ण गुणैः देहं निर्दोषमप्यतममप्यखिलैः सुवक्कीः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि श्रीगुरुभ्यो नमः हरिः ओम। न केवलं केवलव्यतिरेकि साधनस्य साध्येन व्याप्तिः व्यतिरेकेण तदवगमश्च अस्माभिरेव अङ्गीक्रियते। ಕೇವಲ ವ್ಯತಿರೇಕಿ ಅನ್ನುವುದನ್ನ ನೀವು ಇಲ್ಲಿಯವರೆಗೆ ಕೇಳಿದ್ದೀರಿ. ಆ ಕೇವಲ ವ್ಯತಿರೇಕಿ ಅನ್ನುವಂತಹ ಯಾವ ಅನುಮಾನವಿದೆಯೋ ಆ ಅನುಮಾನದಲ್ಲಿ ಕೇವಲ ವ್ಯತಿರೇಕಿ ಆದಂತಹ ಯಾವ ಅನುಮಾನವಿದೆಯೋ ಆ ಅನುಮಾನದಲ್ಲಿ ಆ ಕೇವಲ ವ್ಯತಿರೇಕಿ ಸಾಧನಸ್ಯ ಸಾಧ್ಯೇನ ವ್ಯಾಪ್ತಿ, ಇಷ್ಟೊತ್ತಿನವರೆಗೆ ಹೇಳಿದ್ದು ತಮ್ಮ ಮನಸ್ಸಿನಲ್ಲಿ ಅವಗಾಹನಕ್ಕೆ ಬಂದಿರುತ್ತೆ. ಏನು ಅಂತಂದರೆ ಸಾಪಕ್ಷವನ್ನು ಬಿಟ್ಟು ಸಾಧ್ಯ ಎನ್ನುವುದು ಬೇರೆ ಕಡೆಗೆ ಪ್ರಸಿದ್ಧವಾಗಿಲ್ಲ, ಆದ್ದರಿಂದ ಇದು ಅಪ್ರಸಿದ್ಧ ವಿಶೇಷಣ ಅಂತ ನೈಯಾಯಿಕರು. ಆದ್ದರಿಂದಲೇ ಅದು ಕೇವಲ ವ್ಯತಿರೇಕಿ ಅಂತ ನಾವು ಹೇಳ್ತೇವೆ, ಅವರು ಹೇಳ್ತಾರೆ, ನೈಯಾಯಿಕರು ಹೇಳ್ತಾರೆ, ಎಲ್ಲವಾದಿಗಳು ಒಪ್ಪಿಕೊಂಡಿದ್ದಾರೆ. ಈ ವಿಧವಾದಂತಹ ಯಾವ ಅನುಮಾನವಿದೆಯೋ ಕೇವಲ ವ್ಯತಿರೇಕಿಯಾದಂತಹ ಅನುಮಾನ, ಆ ಕೇವಲ ವ್ಯತಿರೇಕಿಯಾದಂತಹ ಯಾವ ಹೇತು ಇದ್ದ ಅನುಮಾನವೋ ಅದಕ್ಕೆ ಯಾವುದರಿಂದ ಏನನ್ನು ಸಾಧಿಸುತ್ತೀರಿ ಆ ವಸ್ತುವಿಗೆ ಆ ಸಾಧ್ಯದಿಂದ ವ್ಯಾಪ್ತಿ ಇರಬೇಕು. ಈಗ ಹಾಗಿಲ್ಲ, ಕಿಂತು ಸಾ ವ್ಯಾಪ್ತಿ ಎಲ್ಲಿದೆ ಅಂತಂದರೆ ಸಾಧ್ಯಭಾವಕ್ಕೆ ಹೇತ್ವಭಾವದಿಂದ ವ್ಯಾಪ್ತಿ ಇದೆ. ಸಾಧ್ಯಭಾವಕ್ಕೆ ಹೇತುವಿನ ಅಭಾವದಿಂದ ವ್ಯಾಪ್ತಿ ಇದೆ. ಸಾಧ್ಯದ ಅಭಾವಕ್ಕೆ ಹೇತುವಿನ ಅಭಾವದಿಂದ ವ್ಯಾಪ್ತಿ ಎನ್ನುವುದೇನಿದೆ ಇದು ಏನೂ ಉಪಯೋಗ ಬೀಳುವುದಿಲ್ಲ, ಏನೂ ಉಪಯೋಗ ಬೀಳುವುದಿಲ್ಲ. ಯಾಕೆ ಅಂತಂದರೆ ನಮ್ಮ ಯಾರೋ ಒಬ್ಬ ವ್ಯಕ್ತಿ ಒಂದು ಮನೆಯನ್ನ ಕೊಳ್ಳುವ, ಸುಮ್ಮನೆ ಸಣ್ಣ ದೃಷ್ಟಾಂತ ಕೊಡ್ತೇನೆ, ಒಬ್ಬ ಮನೆಯನ್ನ ಕೊಳ್ಳುವುದಕ್ಕಾಗಿ ಒಂದು 50 ಲಕ್ಷದ ಮನೆ, ಆ ಮನೆಯನ್ನು ಕೊಳ್ಳುವುದಕ್ಕಾಗಿ ಯಾರೋ ಒಬ್ಬ ವ್ಯಕ್ತಿ ಮನೆಗೆ ಹಣವನ್ನ ಕೊಟ್ಟಿದ್ದಾರೆ ಬಿಲ್ಡರಿಗೆ. ನಾನು ಹೋಗಿ ಆ ಮನೆಯಲ್ಲಿದ್ದರೆ ಹಣವನ್ನು ಕೊಟ್ಟವನು ನಾನಲ್ಲ, ಯಾರೋ ಒಬ್ಬ, ಯಾರೋ ಒಬ್ಬ ಹಣವನ್ನು ಕೊಟ್ಟಿದ್ದಾನೆ ಆ ಮನೆಯಲ್ಲಿ ಹೋಗಿ ನಾನಿದ್ದೇನೆ ಅಂತಂದ್ರೆ, ಅಲ್ಲ ನಿನಗೆ ಮನೆ ಕೊಟ್ಟ ಹಣವನ್ನು ಕೊಟ್ಟಿದ್ದಾರಲ್ಲ ಮುಗಿದೋಯ್ತು, ನಾನಿದ್ರೇನು ಅವನಿದ್ದೇನು ನಡೀತದೇನು ಇಲ್ಲ. ಹಾಗೆ ಯಾವ ಸಾಧ್ಯ ಯಾವ ಹೇತುವಿನಿಂದ ನಾವು ಸಾಧ್ಯವನ್ನು ಸಾಧಿಸುತ್ತಿದ್ದೇವೆ ಆ ಹೇತುವಿಗೆ ಸಾಧ್ಯದಿಂದ ವ್ಯಾಪ್ತಿ ಇರಬೇಕಾಗಿತ್ತು. ಹಾಗಿಲ್ಲ, ಅದಕ್ಕೆ ವಿಪರೀತವಾಗಿ ಸಾಧ್ಯಭಾವಕ್ಕೆ ಹೇತ್ವಭಾವದಿಂದ ವ್ಯಾಪ್ತಿ ಇದೆ. ಸಾಧ್ಯಭಾವಕ್ಕೆ ಹೇತ್ವಭಾವದಿಂದ ವ್ಯಾಪ್ತಿ ಇದೆ. ಎಲ್ಲಿ ಧೂಮವಿದೆಯೋ ಅಲ್ಲಿ ವನ್ನಿ ಇದೆ ಎಂಬ ವ್ಯಾಪ್ತಿ ಬೇಕು. ಅದು ಬಿಟ್ಟು ಅದಕ್ಕೆ ವಿಪರೀತವಾಗಿ ಎಲ್ಲಿ ವನ್ನಿ ಇಲ್ಲವೋ, ಬೆಂಕಿ ಇಲ್ಲವೋ ಅಲ್ಲಿ ಧೂಮವಿಲ್ಲ. ಈ ವ್ಯಾಪ್ತಿ ಸಮಂಜಸ. ಆದರೆ ಈ ವ್ಯಾಪ್ತಿ ಧೂಮದಿಂದ ವನ್ನಿಯನ್ನು ಸಾಧನೆ ಮಾಡುವುದಕ್ಕೆ ಉಪಯೋಗ ಬೀಳುವುದಿಲ್ಲ ಅಂತನ್ನುವುದು ಶ್ರೀಮದಾಚಾರ್ಯರ ಅತ್ಯಂತ ಮಹತ್ವದ ಒಂದು ಆಬ್ಜೆಕ್ಷನ್ ಹಾಗೂ ಕಂಟೆನ್ಷನ್. ಶ್ರೀಮದಾಚಾರ್ಯರು ಹೇಳ್ತಾರೆ, ಯಾವ ಹೇತುವಿನಿಂದ ಸಾಧ್ಯವನ್ನು ಸಾಧಿಸಬೇಕೆಂದು ನಾವು ತೊಡಗಿದ್ದೇವೆ ಆ ಹೇತುವಿಗೆ ಆ ಸಾಧ್ಯದಿಂದ ವ್ಯಾಪ್ತಿ ಇರಬೇಕು ಬಿಟ್ಟು ಅದಕ್ಕೆ ವಿಪರೀತವಾಗಿ ಸಾಧ್ಯಭಾವಕ್ಕೆ ಹೇತುವಿನಿಂದ ವ್ಯಾಪ್ತಿ ಇದ್ದರೆ ಏನು ಲಾಭ? ಸರಿಯಲ್ಲ. ಅದೇನು ಸಾಧ್ಯಭಾವದಲ್ಲಿ ವ್ಯಾಪ್ತಿ ಬಂತು, ಆ ಸಾಧ್ಯಭಾವದಿಂದ ನಾವು ಸಾಧ್ಯವನ್ನು ಸಾಧನೆ ಮಾಡಲು ಹೊರಟಿಲ್ಲ, ಸಾಧ್ಯ ಬರೋದು ಇಲ್ಲ, ಅದು ಅಶಕ್ಯ ಅದು. ಆದ್ದರಿಂದಾಗಿ ನೀವು ತೋರಿಸಿದ ವ್ಯಾಪ್ತಿಯೇ ಬೇರೆ, ನಾ ಸಾಧನೆ ಮಾಡುವ ಕ್ರಮವೇ ಬೇರೆ, ಆದ್ದರಿಂದ ಅಸಂಗತ ಅನ್ನುವುದಾಗಿ ನಾವು ಅಂದ್ರೆ ಶ್ರೀಮದಾಚಾರ್ಯರು ನೈಯಾಯಿಕರಿಗೆ ದೋಷವನ್ನು ಕೊಟ್ಟಿದ್ದಾರೆ.
ಆದ್ದರಿಂದ ಏನಾಯಿತು ಅಂತಂದರೆ ಆಮೇಲೆ ನಾವು ಹೇಳಿದ್ದೇನು ಇಷ್ಟೊತ್ತಿನವರೆಗೆ ಅಂತಂದರೆ ಹೌದು ಸಾಧ್ಯಕ್ಕೂ ಸಾರಿ ಸಾಧನಕ್ಕೂ ಸಾಧ್ಯದಿಂದ ವ್ಯಾಪ್ತಿ ಉಂಟು ಅಂತ ನಾವು ತೋರಿಸಿಕೊಟ್ಟೆವು ಅಂದರೆ ಮೊದಲು ನಮಗೆ ಗೊತ್ತಾಗುವುದು ಸಾಧ್ಯವಿಲ್ಲದಿದ್ದಲ್ಲಿ ವನ್ನಿ ಇಲ್ಲದಿದ್ದಲ್ಲಿ ಧೂಮವಿರಲು ಸಾಧ್ಯವಿಲ್ಲ ಅಂತನ್ನುವುದು ನಮಗೆ ಗೊತ್ತಾಯಿತು. ಯಾಕೆ ಬೆಂಕಿ ಇದು ಕಾರಣ, ಸುಮ್ಮನೆ ಈ ದೃಷ್ಟಾಂತದಲ್ಲಿ ತಿಳ್ಕೋಬೇಕಷ್ಟೇನೆ. ಇದು ಬೆಂಕಿ ಇದು ಕಾರಣ, ಕಾರಣವಾದ ಬೆಂಕಿ ಇಲ್ಲದಿದ್ದಲ್ಲಿ ಕಾರ್ಯವಾದಂತಹ ಧೂಮವಿರಲು ಸಾಧ್ಯವಿಲ್ಲ. ಕಾರಣವಾದ ಬೆಂಕಿ ಇಲ್ಲದಿದ್ದಲ್ಲಿ ಕಾರ್ಯವಾದ ಧೂಮವಿರಲು ಸಾಧ್ಯವಿಲ್ಲ ಅನ್ನುವುದಾಗಿ ನಾವು ಅರ್ಥವನ್ನು ಮಾಡಿಕೊಂಡಾಗ, ಹಾಗಾದ್ರೆ ಎಲ್ಲೆಲ್ಲಿ ಕಾರ್ಯವಿದೆಯೋ ಅಲ್ಲಲ್ಲಿ ಕಾರಣವಿರಲೇಬೇಕು. ಎಲ್ಲೆಲ್ಲಿ ಕಾರಣವಿದೆಯೋ ಕಾರ್ಯವಿದೆಯೋ ಅಂದರೆ ಧೂಮ, ಎಲ್ಲೆಲ್ಲಿ ಧೂಮವಿದೆಯೋ ಅಲ್ಲಲ್ಲಿ ಕಾರಣವಾದ ವನ್ನಿ ಇರಲೇಬೇಕು ಎಂದಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳುತ್ತೇವೆ. ಅಂದರೆ ಇದ್ದದ್ದು ವ್ಯಾಪ್ತಿ ಸಾಧ್ಯ ಭಾವಕ್ಕೆ ಯಾವುದರಿಂದ, ಹೇತ್ವಭಾವದಿಂದ, ಹೇತುವಿನ ಅಭಾವದಿಂದ ಸಾಧ್ಯದ ಅಭಾವಕ್ಕೆ ವ್ಯಾಪ್ತಿ ಇದ್ದರೂ ಕೂಡ ನಮಗೆ ಬಂದ ಜ್ಞಾನ ನಮಗೆ ಅದರಿಂದ ನಾವು ಡಿಡ್ಯೂಸ್ ಮಾಡಬಹುದಾದದ್ದು ಏನು, ಅದರಿಂದ ಏನಂತ ನಿಶ್ಚಯ ಮಾಡಬಹುದು ಎಂದರೆ ಧೂಮಕ್ಕೆ ವನ್ನಿಯಿಂದ ವ್ಯಾಪ್ತಿ ಇದೆ ಎಂದು ನಿಶ್ಚಯ ಮಾಡಲು ಬರುತ್ತದೆ. ಹಾಗೆ ಇದೆ, ಎಲ್ಲ ಕಡೆಗೂ ಇದನ್ನು ನೀವು ನೋಡಬಹುದು. ಎಲ್ಲ ಕಡೆಗೂ ಯಾರ್ಯಾರು ಟಿಕೆಟ್ ಖರೀದಿ ಮಾಡಿದ್ದಾರೆ ಅವರ ಹತ್ರ ಹಣವಿದೆ. ಅನ್ನೋದು ವ್ಯಾಪ್ತಿ ಅಂತಂದುಕೊಳ್ಳಿ. ಈ ವ್ಯಾಪ್ತಿಯನ್ನ ನಾವು ಇದಕ್ಕೆ ವಿಪರೀತವಾಗಿ ಹೇಳಿದಾಗಲೂ ಈ ವ್ಯಾಪ್ತಿ ಸಿದ್ಧವಾಗುತ್ತದೆ. ಹೇಗೆ? ಫಾರ್ ಎಕ್ಸಾಂಪಲ್, ಹಣ ಇಲ್ಲದೆ ಇದ್ದವನಿಗೆ ಪಾಪ ಟಿಕೆಟ್ ಖರೀದಿ ಮಾಡ್ಲಿಕ್ಕೆ ಎಲ್ಲಾಗತ್ತೆ ನೋಡಿ. ಏನಿದು? ಹಣದ ಅಭಾವ ಹಾಗೂ ಟಿಕೆಟಿನ ಅಭಾವ. ಹಣವಿಲ್ಲ, ಟಿಕೆಟು ಇಲ್ಲ. ಹಣವಿಲ್ಲದಾಗ ಟಿಕೆಟು ಇಲ್ಲ ಅಂತ ಹೇಳಿ ನಾವು ಏನಂತ ಹೇಳಿದಂತಾಯ್ತು, ಯಾರ್ಯಾರಲ್ಲಿ ಹಣವಿಲ್ಲವೋ ಅವರವರ ಹತ್ರ ಟಿಕೆಟು ಇಲ್ಲ ಎಂದಾಗಿ ಹಣದ ಅಭಾವ ವ್ಯಾಪ್ಯವಾಯಿತು. ಹಣದ ಅಭಾವದಲ್ಲಿ ಟಿಕೆಟಿನ ಅಭಾವದಿಂದ ವ್ಯಾಪ್ತಿಯನ್ನು ನಾವು ಹೇಳುವುದು ಸಾಧ್ಯವಾಗಿದೆ ಇಲ್ಲಿ. ಹಾಗಾಗಿ ಈ ಅಭಾವಕ್ಕೆ, ಸಾಧ್ಯಾಭಾವಕ್ಕೆ ಹೇತ್ವಭಾವದಿಂದ ವ್ಯಾಪ್ತಿಯನ್ನು ಹೇಳಿದಾಗಲೂ ಕೂಡ ಅದು ಎಲ್ಲಿ ಪರ್ಯವಸಾನವಾಗುತ್ತದೆ ಎಂದರೆ, ಯಾರ್ಯಾರು ಟಿಕೆಟ್ ಖರೀದಿ ಮಾಡಿದ್ದಾರೆ ಅವರವರ ಹತ್ರ ಹಣ ಇದೆ, ಯಾರು ಹಣವಿಲ್ಲದವರೋ ಅವರ ಹತ್ರ ಟಿಕೆಟ್ ಇಲ್ಲ. ಸರಿಯಾ? ಎರಡು ವ್ಯಾಪ್ತಿಗಳು ಸರಿಯಾ? ಸರಿ. ಹಾಗಾಗಿ ಈ ಅಭಾವ ವ್ಯಾಪ್ತಿ ಅಂತನ್ನೋದಿದೆ, ಅದನ್ನೇ ವ್ಯತಿರೇಕ ವ್ಯಾಪ್ತಿ ಅಂತ ಕರೆಯೋದು. ಇದು ಭಾವವ್ಯಾಪ್ತಿ ಅನ್ನುವುದೇನಿದೆ, ಇದೇನೇ ಅನ್ವಯ ವ್ಯಾಪ್ತಿ ಅಂತ ಕರೆಯೋದು. ಭಾವ ಎಂದರೆ ಅನ್ವಯ, ಅಭಾವ ಎಂದರೆ ವ್ಯತಿರೇಕ ಹೇಳಿದ್ದೇನೆ. ಹಾಗಾಗಿ ಈ ವ್ಯತಿರೇಕಗಳಿಗೆ, ಅಭಾವಗಳಿಗೆ ವ್ಯಾಪ್ತಿ ಇದ್ದದ್ದರಿಂದ ಆ ಅಭಾವಗಳ ವ್ಯಾಪ್ತಿಯನ್ನು ನಾವು ತಿಳಿದಾಗ ಅದರಿಂದ ನಾವು ಇದನ್ನ ಡಿಡ್ಯೂಸ್ ಮಾಡಬೇಕು. ಸರಿಯಾದ ಶಬ್ದ ಅದು. ಆ ರೀತಿಯಾಗಿ ಶ್ರೀಮದಾಚಾರ್ಯರು ಟೀಕಾಕೃತ್ತಾದರು ಅದನ್ನೇ ಹೇಳ್ತಾ ಇದ್ದಾರೆ. ಏನಂತಂದರೆ, ಅಭಾವದಲ್ಲಿ ಸಾಧ್ಯಾಭಾವದಲ್ಲಿ ಹೇತ್ವಭಾವದ ವ್ಯಾಪ್ತಿಯನ್ನು ನಾವು ತಿಳಿದಾಗ, ಕಂಡಾಗ, ಅದರ ಖಾತ್ರಿ, ಅದರ ನಿಶ್ಚಯ ನಮಗಾದಾಗ ನಾವು ಅದರಿಂದ ಏನಂತ ಮಾಡಿ ಬರುತ್ತೆ, ಎಲ್ಲೆಲ್ಲಿ ಹೇತುವಿದೆಯೋ ಅಲ್ಲಲ್ಲಿ ಸಾಧ್ಯವಿರಲೇಬೇಕು. ಯಾಕೆಂದರೆ ಸಾಧ್ಯವಿಲ್ಲದಿದ್ದಾಗ ಹೇತು ಇರಲು ಸಾಧ್ಯವಿಲ್ಲ ಅನ್ನುವ ವ್ಯಾಪ್ತಿಯನ್ನು ನಾವು ನಿಶ್ಚಯಿಸಿಕೊಂಡಿದ್ದೇವೆ ಆದ್ದರಿಂದ ಎಂದು ನಾವು ಯಾವಾಗ ಹೇಳುತ್ತೇವೆ, ಆಗ ಸಾಧ್ಯಾಭಾವಕ್ಕೆ ಹೇತ್ವಭಾವದಿಂದ ವ್ಯಾಪ್ತಿಯನ್ನು ಕಂಡದ್ದಕ್ಕೆ ಹೇತುವಿಗೆ ಸಾಧ್ಯದಿಂದ ವ್ಯಾಪ್ತಿಯನ್ನ ನಾವು ನಿಶ್ಚಯ ಮಾಡುತ್ತೇವೆ. ಇದಕ್ಕೇನಂತಾರೆ ಅಂತಂದ್ರೆ, ತದಭಾವ ವ್ಯಾಪಕ ಅಭಾವ ಪ್ರತಿಯೋಗಿತ್ವ ಅಂತನ್ನುವಂತಹ ಒಂದು ಅನುಮಾನವನ್ನು ನಾವು ಮಾಡುತ್ತೇವೆ ಅಂತ ಹೇಳಿ ನಾವು ಹಿಂದೆ ಹೇಳಿದ್ದೇವೆ. ಇದರ ವಿವರಣೆಯನ್ನು ನಾನು ನಿನ್ನೆ ಮೊನ್ನೆ ಮಾಡಿದ್ದೇನೆ. ಈಗ ಈ ಕೇವಲ ವ್ಯತಿರೇಕಿ ಸಾಧನಕ್ಕೆ, ಹೇತುವಿಗೆ
ಸಾಧ್ಯನ ಸಾಧ್ಯದ ಜೊತೆಗೆ ವ್ಯಾಪ್ತಿ ವ್ಯಾಪ್ತಿಯಂತು ವ್ಯಾಪ್ತಿಯು ಅಂಗೀಕ್ರಿಯತೆ ಇದೆ ಇಷ್ಟೇ ಅಲ್ಲ ವ್ಯಾಪ್ತಿ ಇದೆ ಇಷ್ಟೇ ಅಲ್ಲ ಆ ವ್ಯಾಪ್ತಿಯನ್ನು ವ್ಯತಿರೇಕೇಣ ತದವಗಮಶ್ಚ ಅಸ್ಮಾತ್ ವ್ಯತಿರೇಕೇಣ ತದವಗಮಶ್ಚ ವ್ಯತಿರೇಕ ವ್ಯಾಪ್ತಿಯಿಂದ ಅದನ್ನು ತಿಳಿದುಕೊಳ್ಳಲೂ ಬರುತ್ತದೆ ಅಂತ ನಾವು ಮಾತ್ರ ಅಂಗೀಕಾರ ಮಾಡಿದ್ದಲ್ಲಪ್ಪ ನಾವು ಮಾತ್ರ ಅಂಗೀಕಾರ ಮಾಡಿದ್ದಲ್ಲ ಕಿಂತು ಅಪ್ರಸಿದ್ಧ ವಿಶೇಷಣತ್ವ ಎನ್ನುವುದು ದೋಷ ಎಂದು ಹೇಳುವಂತಹ ಯಾವ ನ್ಯಾಯಿಕಾದಿಗಳಿದ್ದಾರೋ ಅವರೂ ಕೂಡ ಅವರಲ್ಲೂ ಕೆಲವರು ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ ಈ ಮಾತನ್ನ ಒಪ್ಪಿಕೊಂಡಿದ್ದಾರೆ ಏನಾಗತ್ತೆ ಅಂತಂದ್ರೆ ಗ್ರೇಟ್ ಮೈಂಡ್ಸ್ ಥಿಂಕ್ ಅಲೈಕ್ ಅಂತನ್ನುವಂತಹ ಯಾವೊಂದು ಎಡಿಸನ್ ಹೇಳುವಂತಹ ಏನು ಎಮರ್ಸನ್ ಹೇಳುವಂತಹ ಏನೊಂದು ಮಾತಿದೆಯಲ್ಲ ಆ ಮಾತನ್ನೇ ಶ್ರೀಮದಾಚಾರ್ಯರು ಕೂಡ ಹೇಳುತ್ತಾರೆ ಮತ್ತೆ ಅಗೇನ್ ಗ್ರೇಟ್ ಮೈಂಡ್ಸ್ ಥಿಂಕ್ ಅಲೈಕ್ ಹಾಗಾಗಿ ಇಲ್ಲಿ ಈ ಮಾತು ಶ್ರೀಮದಾಚಾರ್ಯರು ಹೇಳುವಂತಹ ಏನು ಮಾತಿದೆ ಹೇತುವಿಗೆ ಸಾಧ್ಯದಿಂದ ವ್ಯಾಪ್ತಿಯ ಜ್ಞಾನವಾಗುತ್ತದೆ ಇದು ಪಾಸಿಬಲ್ ಹೌದು ಅದು ಕೂಡ ವ್ಯತಿರೇಕ ವ್ಯಾಪ್ತಿಯಿಂದ ತಿಳಿದುಕೊಳ್ಳಲು ಬರುತ್ತದೆ ಅನ್ನುವ ಯಾವ ಮಾತನ್ನ ಆಚಾರ್ಯರು ಹೇಳಿದರೋ ಅದೇ ಮಾತನ್ನ ನೈಯಾಯಿಕರ ಮತದಲ್ಲಿ ಇರುವ ದೊಡ್ಡ ಆಚಾರ್ಯರು ಕೂಡ ಗ್ರಂಥಕಾರರು ಕೂಡ ಒಪ್ಪಿಕೊಂಡಿದ್ದಾರೆ ತೈಶ್ಚ ಯಾರವರು ಅಂದರೆ ಸ್ವಲ್ಪ ನಿಮಗೆ ಬ್ಯಾಕ್ಗ್ರೌಂಡ್ ಕೊಡ್ತೇನೆ ನ್ಯಾಯ ಸೂತ್ರಗಳು ಅಂತನ್ನುವುದೇನಿದೆ ಆ ಸೂತ್ರಗಳನ್ನ ನಮ್ಮಲ್ಲಿ ಹೇಗೆ ವೇದಾಂತ ಸೂತ್ರಗಳನ್ನು ಬರೆದವರು ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣನ ಅವತಾರ ವೇದಾಂತ ಸೂತ್ರಗಳನ್ನ ಅಥಾತೋ ಬ್ರಹ್ಮ ಜಿಜ್ಞಾಸ ಮುಂತಾದ ಎಲ್ಲ ಸೂತ್ರಗಳನ್ನ ಬರೆದವರು ವೇದಾಂತ ಸೂತ್ರ ಬ್ರಹ್ಮಸೂತ್ರಗಳನ್ನ ಸಾಕ್ಷಾತ್ ವೇದವ್ಯಾಸ ದೇವರು ನಾರಾಯಣನ ಅವತಾರ ಆದರೆ ಅವರ ಮತದಲ್ಲಿ ಬೇರೆಲ್ಲ ಮತಗಳಲ್ಲೂ ಸೂತ್ರಗಳಿವೆ ಆ ನೈಯಾಯಿಕರ ಮತದಲ್ಲಿ ಸೂತ್ರಗಳನ್ನು ಬರೆದವರೇನಿದ್ದಾರೆ ಅವರು ಗೌತಮ ಋಷಿಗಳು ಗೌತಮ ಋಷಿಗಳು ಅಹಲ್ಯಾಪತಿ ಗೌತಮ ಋಷಿಗಳು ಶತಾನಂದರ ತಂದೆ ಅಂತ ನಾವೇನ್ ಕೇಳ್ತೇವೆ ಆ ಗೌತಮ ಋಷಿಗಳು ಮತ್ತೆ ಅವರು ಮತ್ತೆ ಆ ಸೂತ್ರಗಳನ್ನು ಬರೆದಿದ್ದಾರೆ ಆ ಸೂತ್ರಗಳನ್ನ ಬರೆದು ದೇವರ ಆಜ್ಞೆಯಿಂದ ಜನರಿಗೆ ಮಿಸ್ಲೀಡ್ ಮಾಡು ಮಿಸ್ಗೈಡ್ ಮಾಡು ಅಂತ ಹೇಳಿ ಆಜ್ಞೆ ಇದ್ದದ್ದಕ್ಕಾಗಿ ಬರೆದಂತಹ ಗ್ರಂಥಗಳು ಎಂಬುದಾಗಿ ಸ್ಥೂಲವಾಗಿ ಹೇಳುವಂತಹ ಒಂದು ಕ್ರಮವಿದೆ ದಧೀತ್ಯಾದಿ ಋಷಿಗಳು ಸಾಕ್ಷಾತ್ ರುದ್ರದೇವರಿಗೆ ಭಗವಂತನೇ ಆಜ್ಞೆಯನ್ನ ಮಾಡಿದ ಅನ್ನೋದು ಸ್ಪಷ್ಟ ಅದಂತೂ ಪ್ರತ್ಯೇಕವಾದ ಪ್ರಮಾಣವನ್ನೇ ಕೊಟ್ಟಿದ್ದಾರೆ ತ್ವಂಚ ರುದ್ರ ಮಹಾಬಾಹೋ ಮೋಹ ಶಾಸ್ತ್ರಾಣಿಕಾರಯ ಇತ್ಯಾದಿ ಪ್ರಮಾಣಗಳು ಅದೇ ರೀತಿಯಾಗಿ ದಧೀತ್ಯಾದಿ ಋಷಿಗಳು ಕೂಡ ತತ್ಶಾಸ್ತ್ರ ಸಮಯೇನತು ಅಂತ ಹೇಳಿ ಶ್ರೀಮದಾಚಾರ್ಯರು ಪ್ರಮಾಣ ಕೊಟ್ಟು ಸಮರ್ಥನೆ ಮಾಡಿದ್ದಾರೆ ಹಾಗೆ ಗೌತಮಾದಿ ಋಷಿಗಳು ಕೂಡ ದೇವರನ್ನು ಒಪ್ಪಿ ದೇವರಿಗೆ ಎಂಟೇ ಗುಣಗಳಿವೆ ಎಂದು ಹೇಳುವಂತಹ ಏನೊಂದು ವಾದವಿದೆಯಲ್ಲ ಅವರು ಪರಮ ಭಗವದ್ ಭಕ್ತರು ಮಹಾವಿಷ್ಣು ಭಕ್ತರು ಹಾಗಿದ್ದರೂ ಕೂಡ ಈ ರೀತಿಯಾಗಿ ಹೇಳಿದ್ದು ಕೇವಲ ಮಿಸ್ಗೈಡ್ ಮಾಡಬೇಕು ಎಂದು ದೇವರ ಆಜ್ಞೆ ಇದ್ದದ್ದಕ್ಕಾಗಿ ಮಾಡಿದ್ದಾರೆ ಇದು ಗೌತಮ ಋಷಿಗಳ ಕಥೆ ಅಥವಾ ನ್ಯಾಯಶಾಸ್ತ್ರದ ಕಥೆ ಆದರೆ ವೈಶೇಷಿಕ ಶಾಸ್ತ್ರ ಅಂತ ಅದರ ಸಿಸ್ಟರ್ ಕನ್ಸರ್ನ್ಡ್ ಅಂತನ್ನುವಂತಹ ಮತ್ತೊಂದು ಶಾಸ್ತ್ರ ಆ ವೈಶೇಷಿಕ ಶಾಸ್ತ್ರ ಅಂತನ್ನುವುದು ಅದನ್ನು ಬರೆದವರು ಕಣಾದ ಕಣಾದ ಅಂತ ಆ ಕಣಾದಾದಿಗಳು ಅಂತ ಇರುವುದೇ ಕಣಾದರೇನಿದ್ದಾರೆ ಅವರು ವಿಷ್ಣು ಭಕ್ತರಲ್ಲ ಅಥವಾ ಅವರು ಮುಕ್ತಿಯೋಗ್ಯರಾದವರಲ್ಲ ಅವರ ಸಿದ್ಧಾಂತ ಸರ್ವಥಾ ನಾವು ಒಪ್ಪುವುದಿಲ್ಲ ಅವರು ಮತ್ತೊಂದು ಕಣಾದ ಅಂತನ್ನುವಂತಹ ಋಷಿಗಳು ಅವರು ವೈಶೇಷಿಕ ಶಾಸ್ತ್ರ ಅಂತನ್ನುವುದನ್ನು ಬರೆದಿದ್ದಾರೆ ಸರಿ ಆ ಗೌತಮ ಸೂತ್ರಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ ಯಾರು ಅಂದ್ರೆ ನಾವು ಯಾವ ಪ್ರಸಿದ್ಧ ವ್ಯಕ್ತಿಯನ್ನ ಹೇಳುವ ಪದ್ಧತಿ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ಪ್ರಸಿದ್ಧ ವ್ಯಕ್ತಿ ಚಾಣಕ್ಯ ಯಾವ ಚಾಣಕ್ಯ ಭಾರೀ ದೊಡ್ಡ ಮೇಧಾವಿ ಅತ್ಯಂತ ಅದ್ಭುತ ಮೇಧಾವಿ ಆ ಚಾಣಕ್ಯ ಅಂತನ್ನುವ ಅವನಿಗೆ ಕೌಟಿಲ್ಯ ಅಂತೂ ಹೆಸರು ಚಾಣಕ್ಯ ಅಂತೂ ಹೆಸರು ವಿಷ್ಣುಪಾದ ಅಂತೂ ಹೆಸರು ಪಕ್ಷಿಳಸ್ವಾಮಿ ಅಂತೂ ಹೆಸರು ಅವನಿಗೆ ಆ ಪಕ್ಷಿಳಸ್ವಾಮಿ ಅಂತೂ ಅವರಿಗೆ ಹೆಸರಿದೆ ಅವರು ಭಾಷ್ಯವನ್ನು ಬರೆದಿದ್ದಾರೆ ಗೌತಮ ಸೂತ್ರಗಳಿಗೆ
ಆ ಗೌತಮ ಸೂತ್ರಗಳಿಗೇನ ಭಾಷ್ಯವನ್ನು ಬರೆದರು ಅದರ ಮೇಲೆ ಬೌದ್ಧರು ಅನೇಕ ವಿಧವಾದ ಆಕ್ಷೇಪಗಳನ್ನ ಮಾಡಿದರು, ಖಂಡನ ಮಾಡಿದರು, ಮಂಡನ ಮಾಡಿದರು, ವಿಚಾರವನ್ನ ಮಾಡಿ ಭಾರಿ ವಿಚಿತ್ರವಾಗಿರುವಂತಹ ರೀತಿಯಲ್ಲಿ ತಮ್ಮ ಆಟೋಪವನ್ನ ಮಾಡಿದ್ದಾರೆ. ಬೌದ್ಧ ಸಿದ್ಧಾಂತ ಜಗತ್ತು ಶೂನ್ಯ ಅಂತ ತಿಳಿಸುವುದಕ್ಕಾಗಿ, ಅದಕ್ಕೆ ರಿವೋಲ್ಟ್ ಆಗಿ ರಿಬೆಲ್ ಮಾಡುವುದಕ್ಕಾಗಿ ಒಬ್ಬ ಗ್ರಂಥಕಾರ ಬಂದ. ಬಹಳ ದೊಡ್ಡ ಜ್ಞಾನಿ ಅವರು ಬೌದ್ಧ ಮತವನ್ನು ಚೂರು ಚೂರು ಮಾಡಿ, ನೂರು ಹೋಳಲ್ಲ ಸಾವಿರ ಸಾವಿರ ಹೋಳು ಮಾಡಿ ಒಂದೊಂದು ಅಕ್ಷರವನ್ನು ಬೌದ್ಧ ಮತವನ್ನು ಉಳಿಸದಿದ್ದಂತೆ ಅವರು ಖಂಡನ ಮಾಡಿದರು. ಅವರ ಹೆಸರು ಉದ್ಯೋತಕರ. ಆ ಯಾವ ಬೌದ್ಧರು ನಮ್ಮ ಮತವನ್ನ ಅರ್ಥಾತ್ ಈ ನ್ಯಾಯಶಾಸ್ತ್ರವನ್ನು ಖಂಡನ ಮಾಡಿದಾರಲ್ಲ, ಅವರು ಮುಖ್ಯವಾಗಿ ಒಬ್ಬವ ಧರ್ಮಕೀರ್ತ್ಯಾಚಾರ್ಯನ ಗುರುಗಳಾಗಿರುವಂತಹ ದಿನ್ನಾಗ ಅಂತನೋ. ಆ ದಿನ್ನಾಗನ ಕಥೆಯನ್ನ ಕಾಳಿದಾಸನು 8ನೇ ಶತಮಾನದ ಹಿಂದೆ, 6ನೇ ಶತಮಾನದಲ್ಲಿರುವ ಕಾಳಿದಾಸನು ಉಲ್ಲೇಖವನ್ನು ಮಾಡ್ತಾನೆ. ಇದು ಬಹಳ ಹಿಂದೆ ಆಗಿರುವಂತಹದ್ದಿದೆಲ್ಲ. ಹಾಗಾಗಿ ಅವರು ದಿನ್ನಾಗ, ವಸುಬಂಧ ಅಥವಾ ಈ ಎಲ್ಲ ಏನು ಇದ್ದಾರೆ, ನಾಗಾರ್ಜುನ, ವಸುಬಂಧು ಇತ್ಯಾದಿಗಳು ಅವರೆಲ್ಲರೂ ಬರೆದಂತಹ ಗ್ರಂಥವನ್ನ ಖಂಡನ ಮಾಡುವುದಕ್ಕಾಗಿ ಉದ್ಯೋತಕರ ಅಂತನ್ನುವಂತಹ ಒಬ್ಬ ವ್ಯಕ್ತಿ ತಾತ್ಪರ್ಯ ಅಂತನ್ನುವುದಾಗಿ ಬರೆದಿದ್ದಾರೆ. ಸಾರಿ, ವಾರ್ತಿಕ ಅಂತನ್ನುವ ಗ್ರಂಥವನ್ನು ಬರೆದರು. ಅಂದ್ರೆ ಏನಾಯ್ತು, ಸೂತ್ರಗಳು ಮೊದಲು, ಅದಾದ ಮೇಲೆ ಕೌಟಿಲ್ಯ ಬರೆದಂತಹ ಭಾಷ್ಯ, ಆ ಭಾಷ್ಯಕ್ಕೆ ವ್ಯಾಖ್ಯಾನ ರೂಪವಾಗಿ ಉದ್ಯೋತಕರ ವಾರ್ತಿಕ ಅಂತನ್ನುವುದಾಗಿ ಬರೆದರು. ಆ ಉದ್ಯೋತಕರ ವಾರ್ತಿಕ ಅಂತ ಬರೆದದ್ದರಲ್ಲಿ ಬೌದ್ಧ ಮತವನ್ನ ಪೂರ್ಣ ನುಚ್ಚು ನೂರು ಹೋಳಾಗಿ ಮಾಡಿದ್ದಾರೆ. ಅದಾದ ಮೇಲೆ ಆ ವಾರ್ತಿಕ ಎಂಬ ಗ್ರಂಥದ ಮೇಲೆ ಒಬ್ಬರು ವಾಚಸ್ಪತಿ ಮಿಶ್ರ ಅಂತ ಒಬ್ಬ ಪಂಡಿತರು ಆಗಿ ಹೋದರು, ಶಂಕರಾಚಾರ್ಯರ ನಂತರ. ಅಂದ್ರೆ 9ನೇ ಶತಮಾನದ ಸುಮಾರು, 8ನೇ ಶತಮಾನದಿಂದ 9ನೇ ಶತಮಾನದ ಸುಮಾರು, ಶ್ರೀಮದಾಚಾರ್ಯರಿಗಿಂತಲೂ ಪ್ರಾಯ 400-300 ವರ್ಷಗಳ ಹಿಂದೆ ಆ ಗ್ರಂಥಕಾರ ವಾಚಸ್ಪತಿ ಮಿಶ್ರ ಅವರು ನ್ಯಾಯ ವಾರ್ತಿಕ ತಾತ್ಪರ್ಯ ಟೀಕಾ ಅಂತನ್ನುವ ಗ್ರಂಥವನ್ನು ಬರೆದರು. ಆ ನ್ಯಾಯ ವಾರ್ತಿಕ ತಾತ್ಪರ್ಯ ಟೀಕಾ ಅಂತನ್ನುವುದರಲ್ಲಿ ಅವರು ಕೂಡ ಬೌದ್ಧ ಮತವನ್ನ ಬೇಕಾದಷ್ಟು ಖಂಡನ ಮಾಡಿದರು. ರಿಲಯಿಂಗ್ ಆನ್ ವಾರ್ತಿಕ ಈ ರೀತಿ ಆಯಿತು. ಅದಾದ ಮೇಲೆ ಆ ವಾಚಸ್ಪತಿ ಮಿಶ್ರ ಬರೆದಂತಹ ಏನು ಟೀಕೆ ಇದೆಯೋ ಆ ಟೀಕೆಗೆ ಮತ್ತೊಂದು ಗ್ರಂಥ ವ್ಯಾಖ್ಯಾನವಾಗಿ ಬಂತು. ಅದು ಪರಿಶುದ್ಧಿ ಅಂತ, ತಾತ್ಪರ್ಯ ಪರಿಶುದ್ಧಿ ಅಂತ ಅದನ್ನ ಹೆಸರು. ಅದನ್ನ ಬರೆದವರು ಉದಯನಾಚಾರ್ಯ ಅಂತ. ಉದಯನಾಚಾರ್ಯ ಅಂತಂದರೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಅವರು ಹೆಚ್ಚು ಕಡಿಮೆ ಮೀಡಿಯವಲ್ ನ್ಯಾಯಶಾಸ್ತ್ರದ ಫಾದರ್ ಅಂತ ಹೇಳಿದ್ರೆ ಚಿಂತೆ ಇಲ್ಲ. ಭಾರೀ ದೊಡ್ಡ ವಿದ್ವಾಂಸರು ಅಂದ್ರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ವಿದ್ವಾಂಸರು. ಅವರ ಸಿದ್ಧಾಂತಗಳೆಲ್ಲ ತಪ್ಪಾಗಲಿ, ಅದನ್ನ ಶ್ರೀಮದ್ ಆಚಾರ್ಯರು ಖಂಡನ ಮಾಡಿದ್ದಾರೆ, ಟೀಕಾರರು ಖಂಡನ ಮಾಡ್ತಾರೆ, ವ್ಯಾಸರಾಯರು ಖಂಡನ ಮಾಡ್ತಾರೆ, ಆದರೆ ಗ್ರೇಟ್ ಸ್ಟ್ರೆಂಗ್ ಟು ಬಿ ರೆಕನ್ಡ್ ವಿತ್ ಅಂತ ಅನ್ನುವಂತೆ ಆ ವ್ಯಕ್ತಿ ಕುಸುಮಾಂಜಲಿ, ಕಿರಣಾವಲಿ, ತಾತ್ಪರ್ಯ ಪರಿಶುದ್ಧಿ ಅಂತ ಅನ್ನುವ ಟಿಪ್ಪಣಿ, ಹೀಗೆ ಆಮೇಲೆ ಆತ್ಮತತ್ವ ವಿವೇಕ, ಲಕ್ಷಣಾವಲಿ ಇತ್ಯಾದಿ ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಅದ್ಭುತ ವಿದ್ವಾಂಸ ಆ ತಾತ್ಪರ್ಯ ಪರಿಶುದ್ಧಿಕಾರ ಉದಯನಾಚಾರ್ಯ. ಆ ಉದಯನಾಚಾರ್ಯರು ಹೇಳುವ ಮಾತು, ಉದಯನಾಚಾರ್ಯರು ಅಂತಂದ್ರೆ ಮಾಡರ್ನ್ ಆದಂತಹ ನ್ಯಾಯಶಾಸ್ತ್ರಕ್ಕೆ ಪ್ರವರ್ತಕರಾದವರು ಗಂಗೇಶೋಪಾಧ್ಯಾಯ. ಅವರು ಬಹಳ ರೀಸೆಂಟ್ ಆಗಿ ಆದರು, ಅಂದ್ರೆ ಟೀಕಾರಾಯರ ನಂತರದಲ್ಲಿ ಬಂದ ವ್ಯಕ್ತಿ, ಟೀಕಾರಾಯರಾದ ಮೇಲೆ ಬಂದಂತಹ ವ್ಯಕ್ತಿ, ಬಿಫೋರ್ ವ್ಯಾಸರಾಜ ಮತ್ತೆ ಬಂದಂತಹ ವ್ಯಕ್ತಿ ಗಂಗೇಶೋಪಾಧ್ಯಾಯ. ಅವರು ಬಹಳ ದೊಡ್ಡ ರೆವಲ್ಯೂಷನ್ ಮಾಡಿದರು. ರೆವಲ್ಯೂಷನ್ ಅಂದ್ರೆ ಏನು, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ದೊಡ್ಡ ರೆವಲ್ಯೂಷನ್ ಮಾಡಿ ಬಾಕಿ, ಊಹೆನೇ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಂಟೆಲೆಕ್ಚುವಲ್ ಫೀಲ್ಡಿನಲ್ಲಿ ಗಂಗೇಶೋಪಾಧ್ಯಾಯ ಮಾಡಿದಂತಹದ್ದು ತರ್ಕಶಾಸ್ತ್ರದ ವಿಷಯದಲ್ಲಿ, ಇವತ್ತು ಯಾರ್ಯಾರು ಏನೇನು ತರ್ಕಶಾಸ್ತ್ರಗಳನ್ನ ಓದ್ತಾರೆ ಅದೆಲ್ಲದಕ್ಕೂ ಮೂಲ ಸೋರ್ಸ್ ಅಂತನ್ನುವುದು ಗಂಗೇಶೋಪಾಧ್ಯಾಯ. ಅವನ ಮೇಲೆ, ಅವನ ಗ್ರಂಥದ ಮೇಲೆ ಚಿಂತಾಮಣಿ, ತತ್ವ ಚಿಂತಾಮಣಿ ಅಂತ ಗ್ರಂಥವನ್ನು ಬರೆದ್ರು. ಅದರ ಮೇಲೆ ನೂರಾರು ಟಿಪ್ಪಣಿಗಳು, ಅದರಲ್ಲಿ ಗದಾಧರ ಭಟ್ಟ, ವಿಶೇಷವಾಗಿ ದೀಧಿತಿಕಾರರು, ಹಾಗೆ ಹೀಗೆ ಮಥುರಾನಾಥ, ಜಗದೀಶ ಇತ್ಯಾದಿಗಳು ಅನೇಕರು ವ್ಯಾಖ್ಯಾನಕಾರರಿದ್ದಾರೆ. ಅದೊಂದು ದೊಡ್ಡ ಕಥೆ ಇರಲಿ. ನನಗೆ ಯಾಕೆ ಇದನ್ನೆಲ್ಲ ಹೇಳಿದೆ ನಾನು ಅಂತಂದ್ರೆ,
ಯಾವ ಗ್ರಂಥದ ಯಾವ ವಿಷಯ ಯಾರು ಗ್ರಂಥಕಾರರು ಅವರದನ್ನ ರೆಫರ್ ಮಾಡಿ ಬರೀತಾ ಇದ್ದಾರೆ ಇದು ಗೊತ್ತಿರಬೇಕು ಅಂದ್ರೆ ಟೀಕಾಕೃತ್ಪಾದರೂ ಶ್ರೀಮದಾಚಾರ್ಯರ ಸೇವೆಯನ್ನ ಮಾಡುವಾಗ ಎಷ್ಟು ರೀತಿಯಿಂದ ಮಾಡಿದ್ರು ಈಗೆಲ್ಲ ಏನಾಗಿದೆ ಅಂತಂದ್ರೆ ಇದೊಂದು ಫ್ಯಾಡ್ ಯಾರ್ಯಾರು ಹಿಂದೆ ಉತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಟೀಕಾರಾಯರ್ ಮಾಡಿದ್ರೆ ಟೀಕಾರಾಯರ್ ಏನ್ ಮಾಡ್ತಾರೆ ಟೀಕಾರಾಯರ ಗ್ರಂಥಗಳನ್ನು ಓದದೆ ಇದ್ದು ನಡೆಯೋದಿಲ್ಲೇನು ಅಂತ ಹೇಳಿ ಬನ್ನಂಜಯ ಗೋವಿಂದಾಚಾರ್ಯರು ಹೇಳುವಂತಹ ವಾದಗಳಿವೆ ಹಾಗಾಗಿ ನಾವು ಅದಕ್ಕೆ ಮರುಳಾಗದೆ ಸರಿಯಾಗಿ ತತ್ವವನ್ನು ನಾವು ತಿಳಿಬೇಕು ನಾವು ಯಾರನ್ನೂ ನಾವು ವಿನಾಕಾರಣವಾಗಿ ಬಹಳ ಹೆಚ್ಚಿನ ಗೌರವವನ್ನು ಕೊಡುವುದು ಬೇಡ ತಾರತಮ್ಯ ಭಂಗ ಮಾಡಿ ಅಥವಾ ಯಾರನ್ನೂ ತಿರಸ್ಕಾರ ಮಾಡೋದು ಬೇಡ ಆದರೆ ಯಾರ ಕಾಂಟ್ರಿಬ್ಯೂಷನ್ ಏನಿದೆ ಅಂತನ್ನುವುದನ್ನ ತಿಳಿದುಕೊಳ್ಳದಿದ್ದರೆ ನಮ್ಮ ಕಾಂಟ್ರಿಬ್ಯೂಷನ್ ಯಾರು ಅರ್ಥ ಪಡ್ಕೋಬೇಕಾಗತ್ತೆ ಆಮೇಲೆ ಅಪರಾಧ ಎಷ್ಟಾಗತ್ತೆ ನೋಡಿ ಎಷ್ಟು ಅದ್ಭುತವಾದ ಮಾತು ತಾತ್ಪರ್ಯ ಪರಿಶುದ್ಧಿಕಾರಾದಿಭಿ ಅಂತ ಹೇಳಿ ಸ್ಪಷ್ಟವಾಗಿ ಕೊಟ್ಟು ಆ ವಾಕ್ಯವನ್ನು ಉದಾಹರಿಸ್ತಾರೆ ಟೀಕಾರಾಯರು ಅವಗಮ್ಯತೆ ಇಶ್ಚ ಅವಗಮ್ಯತೆ ಅಭ್ಯುಪಗಮ್ಯತೆ ಯಥಹೋ ಯದಿ ಸಾಧ್ಯೇನ ಅಸ್ಯ ಕ್ವಚಿದಪಿ ಅನ್ವಯೋ ನಾಸ್ತಿ ತದಾ ವಿರುದ್ಧ ಏವ ಅಯಂ ಒಂದೊಂದು ಮಾತನ್ನು ಸ್ವಲ್ಪ ನಿಧಾನವಾದೀತು ಇರಲಿ ಯದಿ ಸಾಧ್ಯೇನ ಅಸ್ಯ ಕ್ವಚಿದಪಿ ಅನ್ವಯೋ ನಾಸ್ತಿ ಸಾಧ್ಯದ ಜೊತೆಗೆ ಸಾಧನಕ್ಕೆ ವ್ಯಾಪ್ತಿ ಇಲ್ಲ ಅಂತಾದರೆ ಅಂದರೆ ಸಾಧನ ಹೇತು ಸಾಧನಕ್ಕೆ ಎಂದೆಂದಿಗೂ ಕೂಡ ಸಾಧ್ಯದ ಜೊತೆಗೆ ಸಂಬಂಧವೇ ಇಲ್ಲ ಅಂತ ಹೇಳುವುದಾದರೆ ಆಗ ವಿರುದ್ಧ ಅಂತನ್ನುವಂತಹ ದೋಷ ಬರುತ್ತದೆ ವಿರುದ್ಧ ಅಂದ್ರೆ ಏನು ನಿಮಗೊಂದು ಉದಾಹರಣೆ ಕೊಡ್ತೇನೆ ಬಹಳ ಸುಂದರವಾದ ಉದಾಹರಣೆಯನ್ನು ಕೊಡ್ತೇನೆ ಇವನು ಬಹಳ ದೊಡ್ಡ ಮೂರ್ಖ ಆದ್ದರಿಂದ ಇವನನ್ನ ಇವರ ಪಾದಪೂಜೆಯನ್ನು ಮಾಡಬೇಕು ಸರಿನಾ ಇವನೊಬ್ಬ ಮಹಾ ಮೂರ್ಖ ಹುಚ್ಚ ದಡ್ಡ ಮಹಾಪಾಪಿ ಶರಗುಡುಕ ಆದ್ದರಿಂದ ಇವನ ಪಾದಪೂಜೆಯನ್ನು ಮಾಡಬೇಕು ಸರಿಯಾ ಇದು ಹೇಗೋ ಇದಕ್ಕೆ ವಿರುದ್ಧ ಹೇತು ಅಂತ ಕರೀತಾರೆ ಅಂದರೆ ಶರಗುಡುಕನಾದದ್ದರಿಂದ ಇವನ ಪಾದ ಪೂಜೆಯನ್ನ ಮಾಡೋದಲ್ಲ ಚಪ್ಪಲಿಯಿಂದ ಹೊಡಿಬೇಕು ಅಂತಹದ್ದು ಅವನ ಪಾದ ಪೂಜೆಯನ್ನ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯಾಗಿ ಸೇತುವಿಗೆ ಸಾಧ್ಯದಿಂದ ಸಂಬಂಧ ಇಲ್ಲ ಯಾರ್ಯಾರು ಶರಗುಡುಕರೋ ಅವರೆಲ್ಲರ ಪಾದ ಪೂಜೆಯನ್ನ ಮಾಡಬೇಕು ನಮಸ್ಕಾರ ಗೌರವವನ್ನು ಮಾಡಬೇಕು ಅಂತನ್ನುವುದಾಗಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲವೂ ಇಲ್ಲ ಆದ್ದರಿಂದಾಗಿ ಪ್ರತ್ಯುತ ಅದಕ್ಕೆ ವಿಪರೀತವಾಗಿ ಈ ಶರಗುಡುಕತನ ಅಂತನ್ನುವರಲ್ಲಿ ಅನ್ನುವುದು ಯಾರಲ್ಲಿದೆಯೋ ಯಾರ್ಯಾರು ಮೂರ್ಖರೋ ಆ ಮೂರ್ಖರಿಗೆ ಪಾದ ಪೂಜೆಯನ್ನ ಎಂದೆಂದಿಗೂ ಮಾಡಬಾರದು ಅಂತ ಹುಚ್ಚರಿಗೆ ಅವಿವೇಕಿಗಳಿಗೆ ಪಾಪಿಗಳಿಗೆ ಹಾಗೂ ಭ್ರಷ್ಟರಿಗೆ ಇತ್ಯಾದಿ ಅಂಥವರಿಗೆ ಪಾದ ಪೂಜೆ ಇಲ್ಲ ಯಾರು ಕೊಲಗಡಕ ಯಾರು ನೂರಾರು ಜನರನ್ನ ಕೊಂದಿದ್ದಾನೆ ಅಂತ ಮನುಷ್ಯನ ಜೊತೆಗೆ ಮಾತಾಡಬಾರದು ಅಂತನ್ನುವಷ್ಟರ ಮಟ್ಟಿಗೆ ಹೇಳುವಂತಹದ್ದು ಹೀಗಿದ್ದದ್ದರಿಂದ ಪಾದ ಪೂಜೆ ಮಾಡೋ ಪ್ರಶ್ನೆಯಲ್ಲಿ ಇಲ್ಲೇ ಇಲ್ಲ ಅಂದ್ರೆ ಪಾದ ಪೂಜೆಯ ಅಭಾವದಿಂದ ವ್ಯಾಪ್ತಿ ಬಂತು ಸಾಧನಕ್ಕೆ ಹೇತುವಿಗೆ ಅದಕ್ಕಾಗಿ ಹೇಳ್ತಾರೆ ಸಾಧ್ಯೇನ ಅಸ್ಯ ಅನ್ವಯೋ ನಾಸ್ತಿ ಅಸ್ಯ ಅಂದರೆ ಹೇತುವಿಗೆ ಸಾಧ್ಯದ ಜೊತೆಗೆ ಅನ್ವಯ ಕ್ವಚಿದಪಿ ನಾಸ್ತಿ ಎಂದೆಂದಿಗೂ ಅನ್ವಯವಿಲ್ಲ ಅನ್ವಯ ವ್ಯಾಪ್ತಿ ಅನ್ನುವುದು ಸರ್ವಥಾ ಇಲ್ಲ ಕಿಂತು ತದಾ ವಿರುದ್ಧ ಏವ ಅಯಂ ಹಾಗಾದರೆ ಅನ್ವಯವಿಲ್ಲ ಅಂತಾದರೆ ಆಗ ಅದು ವಿರುದ್ಧವಾಗಿ ಬಿಡುತ್ತಲ್ಲ ವಿರುದ್ಧ ಅಂತನ್ನೋದೊಂದು ಹೇತ್ವಾಭಾಸ ಅದೊಂದು ಫ್ಯಾಲಸಿ ಬಾಧ ಎನ್ನುವುದು ಹೇಗೆ ಹೇತ್ವಾಭಾಸ ಸತ್ಪತಿ ಪಕ್ಷತ್ವ ಎನ್ನುವುದು ಹೇತ್ವಾಭಾಸ ವ್ಯಭಿಚಾರ ಎನ್ನುವುದು ಒಂದು ಹೇತ್ವಾಭಾಸ ಅಸಾಧಾರಣ್ಯ ಎನ್ನುವುದು ಹೇತ್ವಾಭಾಸ ಹಾಗೆ ವಿರುದ್ಧತ್ವ ಅಂತನ್ನೋದು ಒಂದು ಹೇತ್ವಾಭಾಸ ಅಂದರೆ ದೊಡ್ಡ ದೋಷ ಹೀಗೆ ಇದ್ದಾಗೆ ಏನಂತ ಅಂದ್ರೆ ಇವನು ನೂರಾರು ಜನರನ್ನ ಕೊಂದದ್ದರಿಂದ ಇವನಿಗೆ ನಮಸ್ಕಾರ ಮಾಡಿ ಸತ್ಕಾರ ಮಾಡಿ ಎಂದಂತ ನೂರಾರು ಜನರಿಗೆ ಪುರಸ್ಕಾರ ಅವನು ಹೊಟ್ಟೆಗೆ ಹಾಕಿದ್ದಾನೆ ಬದುಕಿಸಿದ್ದಾನೆ ಆದ್ದರಿಂದ ಅವನನ್ನ ಪುರಸ್ಕಾರ ಮಾಡಿ ಎನ್ನಬೇಕೇ ಹೊರತು ಅಥವಾ ನೂರಾರು ಜನರನ್ನ ಕೊಂದದ್ದರಿಂದಾಗಿ ಅವನಿಗೆ ಶಿಕ್ಷೆಯನ್ನು ಕೊಡಿ ಅವನನ್ನು ಹೊಡಿರಿ ಅಂತ ಹೇಳಬೇಕೇ ಹೊರತು
ಅದು ಬಿಟ್ಟು ಅವನನ್ನು ಪೂಜೆ ಮಾಡಿ ಅಂತ ಅನ್ನುವುದು ಇದು ವಿರುದ್ಧವಾದ ಹೇತು. ಹಾಗಾಗಿ ಹಾಗೆ ಇಲ್ಲೂ ಕೂಡ ಸಾಧ್ಯದ ಜೊತೆಗೆ ಸಾಧನಕ್ಕೆ ಹೇತು ವ್ಯಾಪ್ತಿ ಇಲ್ಲ ಅಂತಾಗಿ ಬಿಟ್ಟರೆ, ಸಂಬಂಧವಿಲ್ಲ ಅಂತಾಗಿ ಬಿಟ್ಟರೆ ಆಗ ವಿರುದ್ಧವಾಗಬೇಕಾದೀತಲ್ಲ ಅನ್ನುವುದಾಗಿ ಪ್ರಶ್ನೆ ಬರ್ತದೆ. ವಿರುದ್ಧ ಏವ ಅಯಂ ಇತ್ಯಾಶಂಕ್ಯ, ಅದಕ್ಕೆ ಹೀಗೆ ಶಂಕೆಯನ್ನ ಮಾಡಿಕೊಳ್ಳುತ್ತಾರೆ ಉದಯನಾಚಾರ್ಯರು ತಮ್ಮ ಗ್ರಂಥದಲ್ಲಿ. ಮಾಡಿಕೊಂಡು ಉತ್ತರವನ್ನು ಏನ್ ಹೇಳ್ತಾರೆ ಗೊತ್ತಾ, ಬಹಳ ಮಹತ್ವದ್ದು. ಉಪೇ ನ ಉಪೇಯತ್ವಂ ಅನ್ವಯಸ್ಯ ವ್ಯಾಸೇ ಧಾಮಃ ಅಪಿತು ಉಪಾಯತ್ವಂ ಇತ್ಯಾದಿ. ನ ಇಲ್ಲಿ ಎರಡು ಪಾಠಗಳಿದೆ, ವಾಕ್ಯಗಳ ಪಾಠಗಳು ಎರಡಿವೆ. ಒಂದು ಉಪೇಯಂ ಅನ್ವಯಸ್ಯ ವ್ಯಾಸೇ ಧಾಮಃ ಅಪಿತು ಉಪಾಯಂ ಅಂತನ್ನುವುದು ಒಂದು ಪಾಠ, ಉಪಾಯತ್ವಂ ಉಪೇಯತ್ವಂ ಅಂತನ್ನುವುದು ಮತ್ತೊಂದು ಪಾಠ. ಇಲ್ಲಿ ಅಂದ್ರೆ ಅರ್ಥ ಏನು ಅಂತಂದರೆ, ಯಾದವಾರ್ಯರು ಅಥವಾ ಸತ್ಯವ್ರತರು ಅಥವಾ ಉಳಿದ ವ್ಯಾಖ್ಯಾನಕಾರರು ರಾಘವೇಂದ್ರ ಸ್ವಾಮಿಗಳು, ಚಷಕಾಚಾರ್ಯರು ಅಥವಾ ಈವನ್ ಶ್ರೀನಿವಾಸ ತೀರ್ಥರು ಇವರೆಲ್ಲರೂ ಒಂದು ರೀತಿಯಿಂದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳು ಯಾದವಾರ್ಯರು ಮಾಡಿದಂತಹ ವ್ಯಾಖ್ಯಾನ ಸತ್ಯವ್ರತರು ಏನ್ ಮಾಡಿದ್ದಾರೆ ಅಂತಂದರೆ ಈ ರೀತಿ ಇಲ್ಲಿ ಅಭಿಪ್ರಾಯವನ್ನು ಹೇಳ್ತಾರೆ. ಅಂದ್ರೆ ಹೇತು ಸಾಧ್ಯಗಳಿಗೆ ಏನೊಂದು ವ್ಯಾಪ್ತಿಯೋ ಆ ವ್ಯಾಪ್ತಿಗೆ ಅನ್ವಯ ವ್ಯಾಪ್ತಿ ಅಂತ ಹೆಸರು. ಆ ಅನ್ವಯ ವ್ಯಾಪ್ತಿ ಅಂತನ್ನೋದು ಉಂಟೇ ಉಂಟು, ಆ ಅನ್ವಯ ವ್ಯಾಪ್ತಿಯನ್ನ ನಾವು ಇಲ್ಲ ಎಂದು ಹೇಳುತ್ತಿಲ್ಲ. ಆದರೆ ಆ ಅನ್ವಯ ವ್ಯಾಪ್ತಿಯನ್ನು ನಾವು ಅನುಮಾನದಿಂದ ತಿಳಿದುಕೊಳ್ಳಬೇಕಷ್ಟೇ, ಅನುಮಾನದಿಂದ ನಾವು ತಿಳಿಸಬಹುದು. ಆದರೆ ಆ ಅನ್ವಯ ವ್ಯಾಪ್ತಿಯು ಅನ್ವಯ ವ್ಯಾಪ್ತಿಯಿಂದ ಸಾಧ್ಯವನ್ನು ಸಾಧನೆ ಮಾಡುವುದಕ್ಕೆ ಉಪಯೋಗ ಬೀಳುವುದಿಲ್ಲ. ಉಪಾಯತ್ವ ಅಂದರೆ ವ್ಯಾಪ್ತಿ ಅಥವಾ ವ್ಯಾಪ್ತಿ ಜ್ಞಾನ ಒಂದು ಉಪಾಯವಾಗಿದೆ, ಒಂದು ಅದು ನಮಗೆ ಸಾಧನವಾಗಿದೆ. ಎದಕ್ಕೆ ಸಾಧನವಾಗಿದೆ ಅಂತಂದರೆ ಸಾಧ್ಯದಿಂದ ನಮ್ಮ ಹೇತುವಿನಿಂದ ಸಾಧ್ಯವನ್ನು ಸಾಧನೆ ಮಾಡುವುದಕ್ಕೆ ಅದು ಸ್ಪಷ್ಟವಾಗಿ ವ್ಯಾಪ್ತಿ ಬೇಕು, ಇದರಲ್ಲಿ ವಿವಾದವಿಲ್ಲ. ಆ ವಿಧವಾದಂತಹ ವ್ಯಾಪ್ತಿ ಅನ್ನುವುದು ಹೇತುವಿನಿಗೆ ಸಾಧ್ಯದಿಂದ ವ್ಯಾಪ್ತಿ ಇದ್ದರೆ ಹೇತುವಿನಿಂದ ಸಾಧ್ಯವನ್ನು ಸಾಧನೆ ಮಾಡಲು ಬದ್ಧಿತು. ಹೇತುವಿಗೆ ಸಾಧ್ಯದಿಂದ ವ್ಯಾಪ್ತಿ ಇದ್ದರೆ ಹೇತುವಿನಿಂದ ಸಾಧ್ಯವನ್ನು ಸಾಧನೆ ಮಾಡಲು ಬದ್ಧಿತು. ಪೂರ್ವ ಪಕ್ಷಿಗೆ ಸಾಧ್ಯವನ್ನು ನಾವು ಸಾಧನೆ ಮಾಡಲು ಹೊರಟಿದ್ದೇವೆ, ಅದಕ್ಕಾಗಿ ಹೇತುವನ್ನು ಕೊಟ್ಟಿದ್ದೇವೆ. ಅಂದ ಮೇಲೆ ಹೇತುವಿಗೆ ಸಾಧ್ಯದಿಂದ ವ್ಯಾಪ್ತಿ ಇರಬೇಕಾದದ್ದು ನ್ಯಾಯ. ಆದರೆ ದುರ್ದೈವದಿಂದ ಆ ವ್ಯಾಪ್ತಿಯನ್ನು ತೋರಿಸಲು, ಪ್ರತ್ಯಕ್ಷದಿಂದ ತೋರಿಸಲು ಸಾಧ್ಯವಾಗಿಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ, ಅಂದರೆ ಸಾಧ್ಯದ ಅನುಮಿತಿಗೆ ಸಾಧನದಲ್ಲಿರುವ ಸಾಧ್ಯ ನಿರೂಪಿತವಾದ ವ್ಯಾಪ್ತಿಯನ್ನ ಬಳಸಲು ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಉಪಾಯವಾಗಲಿಲ್ಲ. ಸಾಧನದಲ್ಲಿ ಸಾಧ್ಯದಿಂದ ಇರುವ ವ್ಯಾಪ್ತಿಯನ್ನು ನಾವು ಉಪಾಯವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಅಂದರೆ, ಆ ಸಾಧ್ಯದಲ್ಲಿ ಸಾರಿ ಸಾಧನ ಹೇತುವಿನಲ್ಲಿ ಸಾಧ್ಯದಿಂದ ಇರುವಂತಹ ಏನೊಂದು ವ್ಯಾಪ್ತಿ ಇದೆಯೋ ಆ ವ್ಯಾಪ್ತಿಯನ್ನ ನಾವು ಅನುಮಾನ ಮಾಡಿ ತಿಳಿಸಿಕೊಡಲು ಸಾಧ್ಯವಿದೆ. ಅದು ಸಾಧ್ಯವಿಲ್ಲ ಅಂತಿಲ್ಲ. ಹೇಗೆ? ಪ್ರಾಣಾದಿಮತ್ವಂ ಸಾತ್ಮಕತ್ವೇನ ವ್ಯಾಪ್ತಂ. ಪ್ರಾಣಾದಿಮತ್ವ ಎನ್ನುವುದು ಹೇತು, ಶ್ವಾಸೋಚ್ಛ್ವಾಸಾದಿಗಳು ಹೇತು. ಸಾತ್ಮಕತ್ವದಿಂದ ವ್ಯಾಪ್ತವಾಗಿದೆ ಎಂದು, ಸಾತ್ಮಕತ್ವ ಇದು, ಅದರಿಂದ ವ್ಯಾಪ್ತಿ ಇದೆ ಅಂತಾಗಿ ನಾವು ಹೇಳೋದು ಅದು ಸಾಧ್ಯ. ತದಭಾವ ವ್ಯಾಪಕ ಅಭಾವ ಪ್ರತಿಯೋಗಿತ್ವ, ತದಭಾವ ವ್ಯಾಪಕ ಅಭಾವ ಪ್ರತಿಯೋಗಿತ್ವ ಅಂತಂದರೆ ಸಾಧ್ಯದ ಅಭಾವಕ್ಕೆ ಹೇತುವಿನ ಅಭಾವ ವ್ಯಾಪಕವಾಗಿದೆ. ಅಂದರೆ ನಿಮಗೆ ನಾನು ನಿನ್ನೆ ತಿಳಿಸಿದ್ದೇನೆ, ವನ್ನಿಯ ಅಭಾವ ಎಲ್ಲೆಲ್ಲಿದೆಯೋ, ವನ್ನಿ ಎಲ್ಲೆಲ್ಲಿಲ್ಲವೋ,
ವನ್ಯ ಭಾವು ಎಲ್ಲೆಲ್ಲಿದೆಯೋ ಅಂದರೆ ವನ್ಯು ಎಲ್ಲೆಲ್ಲಿ ಇಲ್ಲವೋ ಅಲ್ಲಲ್ಲಿ ಧೂಮದ ಅಭಾವವಿದೆ ಅಂದರೆ ಅಲ್ಲಲ್ಲಿ ಧೂಮ ಇಲ್ಲ ಈ ವ್ಯಾಪ್ತಿಗೆ ವ್ಯತಿರೇಕ ವ್ಯಾಪ್ತಿ ಅಂತಂತಾರೆ ಈ ವ್ಯತಿರೇಕ ವ್ಯಾಪ್ತಿಯಿಂದಾಗಿ ನಾನು ಇವತ್ತು ಬೆಳಗ್ಗೆ ಅಂದರೆ ಪ್ರಾರಂಭದಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟೆ ಹಣ ಇಲ್ಲದೆ ಇದ್ರೆ ಟಿಕೆಟ್ ಇಲ್ಲ ಈ ಹಣ ಇಲ್ಲ ಟಿಕೆಟ್ ಇಲ್ಲ ಅನ್ನುವುದು ಇದು ವ್ಯತಿರೇಕ ವ್ಯಾಪ್ತಿ ಈ ವ್ಯತಿರೇಕ ವ್ಯಾಪ್ತಿಯಿಂದ ಅನ್ವಯ ವ್ಯಾಪ್ತಿಯನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ ಅಷ್ಟೇ ಹೊರತು ಈ ಅನ್ವಯ ವ್ಯಾಪ್ತಿಯಿಂದ ಸಾಧ್ಯವನ್ನು ಸಾಧನೆ ಮಾಡಲು ಸಾಧ್ಯವಿಲ್ಲ ಶಕ್ಯವಿಲ್ಲ ಎಂದು ಹೇಳುವುದಕ್ಕೆ ಹೊರಟಿದ್ದಾರೆ ನ್ಯಾಯಿಕರು ಹಾಗಾಗಿ ಅನ್ವಯ ವ್ಯಾಪ್ತಿ ಸರ್ವಥಾ ಇಲ್ಲ ಅಂತ ಅಭಿಪ್ರಾಯವಲ್ಲ ಎಂದಾಗಿ ಉದಯನಾಚಾರ್ಯರು ತಮ್ಮ ಗ್ರಂಥದಲ್ಲಿ ತಿಳಿಸಿಕೊಟ್ಟ ಮಾತನ್ನು ಟೀಕಾಚಾರ್ಯರು ನಮ್ಮೆಲ್ಲರ ಕರುಣೆಗಾಗಿ ನಮ್ಮೆಲ್ಲರಿಗೆ ಜ್ಞಾನಕ್ಕಾಗಿ ಈ ಮಹತ್ವದ ಮಾತನ್ನು ನಮಗೆ ತಿಳಿಸುತ್ತಾರೆ ಇದು ಕೂಡ ನಾನು ಹೇಳ್ತೇನೆ ಕೇಳಿ ಅಂತ ಅನ್ನೋದಿಲ್ಲ ಟೀಕಾರಾಯರು ಅತ್ಯಂತ ವಿನಯದಿಂದ ತತ್ರ ತೈಶಾವಗಮ್ಯತೆ ತೈಹಿ ಅನ್ನುವ ಶಬ್ದಕ್ಕೆ ಹಿಂದೆ ಬೇರೆ ಅರ್ಥವನ್ನು ಮಾಡಿದರು ಈಗ ತೈಹಿ ಎನ್ನುವುದಕ್ಕೆ ಅವರೇ ಪೂರ್ವಪಕ್ಷಿಗಳೇ ನೈಯಾಯಿಕರೇ ನೈಯಾಯಿಕರಲ್ಲಿ ಬಂದಂತಹ ಉದಯನಾಚಾರ್ಯರೇ ಈ ಮಾತನ್ನು ಒಪ್ಪಿಕೊಂಡಿದ್ದಾರೆ ಅದಕ್ಕಾಗಿ ಹೇಳಿದ್ರು ಕೈಶ್ಚಿತ ಇತ್ಯಾಹ ತೈಶ್ಚೈತಿ ಅವಗಮ್ಯತೆ ಅಭ್ಯುಪಗಮ್ಯತೆ ಯಥಾಹುಹು ಯಾವ ವಾಕ್ಯ ಯದಿ ಸಾಧ್ಯೇನ ಅಸ್ಯ ಕ್ವಚಿದಪಿ ಅನ್ವಯೋ ನಾಸ್ತಿ ತದಾ ವಿರುದ್ಧ ಏವ ಎಂ ಇತ್ಯಾಶಂಕ್ಯ ನ ಉಪಾಯತ್ವಂ ಅನ್ವಯಸ್ಯ ವ್ಯಾಸೇ ಧಾಮಃ ಅಪಿತು ಉಪಾಯತ್ವಂ ಇತ್ಯಾದಿ ತಥಾ ಯಥಾ ಚ ವ್ಯತರೇಕ ಬಲಾತ್ ಅನ್ವಯ ಸಿದ್ಧಿ ತಥಾ ವೈಶೇಷಿಕೈರಪ್ಯುಪಪಾದನೀಯಂ ಅನ್ಯಥಾ ಸಾಧ್ಯ ಸಾಧನಯೋಃ ಅವ್ಯಾಪ್ತೌ ವ್ಯತರೇಕಿನಃ ಗಮಕತ್ವ ಭಂಗಾತ್ ಇತ್ಯಾದಿ ತಥಾ ಚ ಅಪ್ರಸಿದ್ಧ ವಿಶೇಷಣಸ್ಯಾಪಿ ಕೇವಲ ವ್ಯತರೇಕಿನಃ ವ್ಯಾಪ್ತಿಪಪಾದನಂ ಅಪ್ರಸಿದ್ಧ ವಿಶೇಷಣತ್ವೇ ವ್ಯಾಪ್ತಿ ಅಪ್ರತೀತಿ ಪ್ರಸಂಚನಂಚ ಕಥಂ ನವ್ಯಾಹತಂ ಎಂಬುದಾಗಿ ಮುಂದೆ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ ನಾಳೆ ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತು